ಈ ಸ್ಪಾಟ್ ಇಂದ ತಗೊಂಡ್ರೆ ನೀವು 5 ನಿಮಿಷಕ್ಕೆ ಹೋದ್ರೆ ನಾನು ಬಂದ ಮೇಲೆ ಇಲ್ಲಿ ಇವಾಲ್ಯೂಯೇಷನ್ ಮಾಡಬೇಕಾದ್ರೆ ಪಾಯಿಂಟ್ ಕಮ್ಮಿ ಮಾಡ್ತೀನಿ ಒಂದು ಪಾಯಿಂಟ್ ಗೆ ಇಲ್ಲಿಂದ ಶುರು ಮಾಡಿ ಫಸ್ಟ್ ಪಾಯಿಂಟ್ ಗೆ ಹೋದ್ರೆ ಸುಮಾರು 600 ಪಾಯಿಂಟ್ಸ್ ಬರುತ್ತೆ ನಿಮಗೆ ತಿಳ್ಕೊಳ್ಳಿ ಅದರಲ್ಲಿ 500 ಪಾಯಿಂಟ್ ಡಿಕೋಡಿಂಗ್ ಗೆ 100 ಪಾಯಿಂಟ್ಸ್ ಟ್ರಾವೆಲಿಂಗ್ ಗೆ ಸೋ ಟ್ರಾವೆಲಿಂಗ್ ಇಸ್ ಲೀಸ್ಟ್ ಇಂಪಾರ್ಟೆಂಟ್ ಫಾಸ್ಟ್ ಆಗಿ ಹೋಗಿ ಏನು ಹಾಲ್ ಮಾಡಿ ನೀವು ಬೇಗ ಹೋಗ್ಬಿಡೋದು ಏನಿಲ್ಲ ನಿಧಾನಕ್ಕೆ ಹೋಗಿ ಆರಾಮಾಗಿ ಹೋಗಿ ಸರಿಯಾದ ಸ್ಪಾಟ್ ಗೆ ಹೋಗಬೇಕು ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಕಾರ್ಪೊರೇಷನ್ ನೇ ನೀವು ಎಲ್ಲೇ ನಿಲ್ಲಿಸಿದ್ರೋ ಡೋಂಟ್ ಲೂಸ್ ಯುವರ್ ಹಾರ್ಟ್ ನಿಮಗೆ ಮೂರೇ ಗೊತ್ತಾಗಿದೆ ಏನು ಮಾಡೋದು ಅಂತ ಮನೆಗೆ ಹೋಗ್ಬಿಡಿ ದಯಮಾಡಿ ಕಾರ್ಪೊರೇಷನ್ ಗೆ ಬಂದು ಅಲ್ಲಿ ಎಂಟ್ರಿ ಮಾಡಿ ಇಫ್ ಯು ಆರ್ ದಿ ಮೋಸ್ಟ್ ಸಕ್ಸೆಸ್ಫುಲ್ ಡಿಕೋಡರ್ ಯು ವಿಲ್ ಗೆಟ್ ದಿ ಪ್ರೈಸ್ ನಾಟ್ ದಟ್ ಒನ್ ಶುಡ್ ಕಂಪ್ಲೀಟ್ ಆಲ್ ದ ಸಿಕ್ಸ್ ಸ್ವಲ್ಪ ಕಷ್ಟ ಇರ್ಬೋದು ಆಗದೆ ಇದ್ರೆ ಯೋಚನೆ ಮಾಡಿಬಿಡಿ ಎರಡನೇ ಸ್ಪಾಟ್ ಹಾಕಿದ್ರೆ ಮೂರನೇ ಸ್ಪಾಟ್ ಹಾಕಿದ್ರೆ ಬರ್ರಿ ಈ ಎಲ್ಲ ಡಿಕೋಡಿಂಗ್ ಯೋಚನೆ ಮಾಡಿದ್ಮೇಲೆ ನಾವು ಎರಡು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ಒಂದು ಹೆಲ್ಪ್ ಲೈನ್ ಇದೆ ಮೊದಲನೇ ಕವರ್ ಅಲ್ಲಿ ನಿಮಗೆ ಹೆಲ್ಪ್ ಲೈನ್ ಚೀಟಿನೂ ಸಿಗುತ್ತೆ ಅಲ್ಲಿ ಒಂದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ನ ಡಿಕೋಡ್ ಮಾಡಬೇಕು ನೀವು ಆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಒಂದು ಕಾಲ್ ಫ್ರೀ ಅಂದರೆ ಅವ್ರಿಗೆ ಒಂದು ಕಾಲ್ ಮಾಡ್ಬೋದು ನಿಮ್ಮ ನಂಬರ್ ಶೀಟ್ ಇಟ್ಕೊಂಡಿರ್ತಾರೆ ಅವರು ಈಚ್ ಪಾರ್ಟಿಸಿಪೆಂಟ್ಗೆ ಒಂದು ಹಿಂಟ್ ಕೊಡ್ತಾರೆ ಅವರು ಅವ್ರ ಹಿಂಟ್ ಪೂರ್ತಿ ಪ್ಲೇಸ್ ಹೇಳಲ್ಲ ಒಂದು ಹಿಂಟ್ ಹೇಳ್ತಾರೆ ಆ ಹಿಂಟ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಟು ಗೋ ಟು ದ ಸ್ಪಾಟ್ ಅದಾದಮೇಲೆ ಎಕ್ಸ್ಪರ್ಟ್ಸ್ ಅಂತ ಮೂರು ಜನ ನಂಬರ್ ಕೊಟ್ಟಿದೆ ಡೈರೆಕ್ಟ್ ಆಗಿ ಫೋನ್ ನಂಬರ್ ಕೊಟ್ಟಿದೆ ಅವರು ನೀವು ಹೇಳೋಂಥ ನಂಬರ್ ಹೇಳಿದ್ರೆ ಸ್ಪಾಟ್ ಹೇಳ್ತಾರೆ ಬಟ್ ಯು ವಿಲ್ ಲೂಸ್ 500 ಪಾಯಿಂಟ್ಸ್ ಡಿಕೋಡಿಂಗಿಗೆ ನಿಮಗೇನು 500 ಪಾಯಿಂಟ್ಸ್ ಇರುತ್ತೆ ಅದನ್ನು ನೀವು ಕಳ್ಕೊಂತೀರ ಮತ್ತೆ ನೀವು ಆ ನಾಲ್ಕನೇ ಪ್ಲೇಸ್ ತಗೊ ಹೋಗ್ಬಿಟ್ಟಿದ್ವಿ ಐದನೇದು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಫೋನ್ ಮಾಡ್ಬೋದು ಯು ವಿಲ್ ಲೂಸ್ 500 ಪಾಯಿಂಟ್ಸ್ ಸೊ ಈ ಎರಡು ಹೆಲ್ಪ್ ಇದೆ ಒಂದು ಫ್ರೀ ಅವರು ನಿಮಗೆ ಹಿಂಟ್ಸ್ ಕೊಡ್ತಾರೆ ಎರಡನೇದು ಪೂರ್ತಿಯಾಗಿ ಗೈಡ್ ಮಾಡ್ತಾರೆ ಅಲ್ಲಿ ಅದು ನಿಮಗೆ 500 ಪಾಯಿಂಟ್ಸ್ ಹೋಗುತ್ತೆ ನೀವು ಯಾರ್ದು ಎಕ್ಸ್ಪರ್ಟ್ ಹೆಲ್ಪ್ ತೊಗೊಂಡಿರ್ತೀರ ಅದ್ರ ನೆಕ್ಸ್ಟ್ ಸ್ಪಾಟ್ಗೆ ಹೋದಾಗ ನಾವು ಎಕ್ಸ್ಪ್ಲನೇಷನ್ ಬರ್ಕೊಳ್ಬೇಡ ಹಿಂಟ್ ತೊಗೊಂಡಿದ್ದೀವಿ ಅಥವಾ ಎಕ್ಸ್ಪರ್ಟ್ ಗೈಡ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ನೀವು ಎಕ್ಸೆಂಪ್ಷನ್ ಆಗ್ತೀರ ನೀವು ಹೇಳದೇ ಇದ್ರು ನಾವಿಲ್ಲಿ ನಂಬರ್ ಬರ್ಕೊಂಡಿರ್ತೀವಿ 500 ಪಾಯಿಂಟ್ಸ್ ಲೆಸ್ ಮಾಡ್ತೀವಿ ಸೊ ದಿಸ್ ಹಾಕೊಂಡು ಕೂತ್ಕೊಂಡಿರೋ ಹಂಗೆ ಹೋಗು ನೋಡಿ ಹಂಗೆ ಸುಳ್ಳೇಳಕ್ಕೆ ಜನ ನಿಂತಿದ್ದೀವಿ ನಾವು ಹಂಗಾಗಿ ಯಾರು ರೋಡಲ್ಲಿ ನಾನು ನೋಡಿದ್ದೀನಿ ಹೊಸಮನೆಲ್ಲ ಕೂತಿದ್ದಾರೆ ಅಂತ ಅನದರ್ ಪೊಲೀಸ್ ಫೇಕ್ ಸ್ಪಾಟ್ ಹಂಗಾಗಿ ನೀವು ದಯಮಾಡಿ ಡಿಕೋಡಿಂಗ್ ಗೊತ್ತಾಗಿದ್ರೆ ಅಲ್ಲಿಗೆ ಹೋಗ್ಬೇಡಿ ಅದಕ್ಕೆ ಸ್ಪೆಸಿಫಿಕ್ ಆಗಿರಂತ ಯಾರು ಹೇಳ್ಕೊಟ್ರು ತಿಳ್ಕೊಳ್ಳಿ ಜಯದ್ರಿ ಕಾಲೇಜಲ್ಲಿ ಅಲ್ಲ ನಮಗೆ ಉತ್ತರ ಯಾರೋ ಇರಬೇಕಾಗಿರುತ್ತೆ ಅಂಶಗಳು ದಯಮಾಡಿ ಇಲ್ಲಿಂದ ಹೊರಟವರು ಇಲ್ಲೇ ನಿಂತ್ಕೊಂಡು ಓಪನ್ ಮಾಡಬೇಕು ಅವರು ಪ್ರತಿಯೊಬ್ಬರು ಮೋಸ್ಟ್ ಇಟ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಆಗಲೇ ಹೇಳಿದ್ದೀನಿ ನೀವು ಎಂಜಾಯ್ ಮಾಡಿ ವಾಪಸ್ ಬಂದ್ಮೇಲೆ ನಿಮಗೆ ವಿಷಯ ಹೇಳ್ತಾ ಇದ್ದೀವಿ ಇದು ನಮ್ಮ ಅನಾ ವಿಜಯಂದ್ರವರು ನಗರ ಗದ್ದೆಯವರು 90 ಅದಾದ ನಂತರದಲ್ಲಿ 2013-14 ಇದೇ ಯುವದಸದಿಂದ ಮಾಡುವಂತ ಪ್ರಯತ್ನ ಮಾಡಿದ್ವಿ ಅದು ಬಿಟ್ಟರೆ ಮತ್ತೆ 23 ಮಾಡ್ತಾ ಇದೀವಿ ಇದು ಸ್ವಲ್ಪ ರಿಸ್ಕಿ ಆದ್ರೆ ಇದಕ್ಕೆ ಕರೆಕ್ಟ್ ಆಗಿ ಸಲಹೆ ಸೂಚನೆ ಕೊಡೋ ನಮಗೆ ಸಿಗ್ತಾ ಇರಲಿಲ್ಲ ಇವತ್ತು ಆ ತಂಡ ಸಿಕ್ಕಿರೋದ್ರಿಂದಾಗಿ ಇದು ಯಶಸ್ವಿ ಆಗತ್ತೆ ಅಂತ ಹೇಳ್ತಾ ಇದೀವಿ ಹೇಳ್ಕೊಂತ ಪ್ರತಿ ವರ್ಷನೂ ಕೂಡ ನಮ್ಮ ಯುವದಸದಿಂದ ಇದನ್ನ ಮಾಡ್ತಾ ಇದೀವಿ ಉದ್ದೇಶ ಇಷ್ಟನೇ ಇದ್ದದ್ದು ಒಂದು ನಮಗೆ ಇದನ್ನು ಕೇಳ್ತಾ ಇದ್ರೆ ಒಂದು ನಾಗೇಂದ್ರ ಓಯ್ ಬಾ ಇಲ್ಬಾ ಇದನ್ನ ನಮಗೆ ಕೇಳ್ತಾ ಇದ್ರೆ ಒಂದು ಇಂಟ್ರೆಸ್ಟಿಂಗ್ ಬರುತ್ತೆ ಇಲ್ಲಿ 10,000 ರೂಪಾಯಿ ಮೂಮೆಂಟ್ ಏನು ಒಂದು ಗುಪ್ತ ನಿಧಿ ಇಟ್ಟಿದೀವಲ್ಲ ಆ ನಿಧಿಗಿಂತ ಕೂಡ ಅಲ್ಲಿ ಏನಿರುತ್ತೆ ನಾವು ಅದನ್ನ ಟ್ರೇಸ್ ಮಾಡ್ಬೋದಾ ಅನ್ನೋ ಒಂದು ಇಂಟ್ರೆಸ್ಟ್ ಆಗಿ ಬಂದಿರುವಂತವ್ರು ತುಂಬಾ ಜನ ಇದ್ದಾರೆ ಮ್ಯಾರಥಾನ್ 10 ಕಿಲೋಮೀಟರ್ ಐತೆ ಅಂತಂದ್ರೆ 10 ಕಿಲೋಮೀಟರ್ ನಾನು ರೀಚ್ ಮಾಡ್ತೀನಿ ಫಸ್ಟ್ ಬರ್ತೀನಿ ಅನ್ನೋದಲ್ಲ ಮ್ಯಾರಥಾನ್ ಅಲ್ಲಿ ನಾನು 10 ಕಿಲೋಮೀಟರ್ ನಾನು ರೀಚ್ ಮಾಡ್ತೀನಿ ಅಷ್ಟು ಸ್ಟೆಬಿಲಿಟಿ ಇದೀನ ಅಷ್ಟು ನಾನು ಫಿಟ್ ಇದೀನ ಅನ್ನೋದು ಇಂಪಾರ್ಟೆಂಟ್ ಇದ್ರೊಳಗಡೆ ಅವ್ರು ಕೊಟ್ಟಿರುವಂತ ಏನು ಒಂದು ಸೂಚನೆಗಳಿದಾವೆ ಅದನ್ನ ನೀವು ಟ್ರೇಸ್ ಮಾಡ್ತೀವಿ ನಾವು ಮಾಡ್ತೀವ ಅನ್ನೋದು ಒಂದು ಇಂಪಾರ್ಟೆಂಟ್ ಇದೆ ಈ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಸ್ಥಳಗಳನ್ನ ನಮಗೆ ಗೊತ್ತಿಲ್ದಿರುವಂತ ನಮ್ಮ ಶಿವಮೊಗ್ಗ ನಗರದ ಸುತ್ತಮುತ್ತಲನ್ನ ಒಂದು ಹೆಸರುಗಳು ಕೊಟ್ಟಿರ್ತಾರೆ ದಿನ ಬೆಳಕರೆ ಅಲ್ಲೇ ಓಡಾಡ್ತಾ ಇರ್ತೀವಿ ಆದ್ರೆ ಇದು ಇದು ಹುಡುಕ್ಲಿಕ್ಕೆ ಆಗಲ್ಲ ಈ ತರದ ವಾತಾವರಣನ ಇವತ್ತು ನಮ್ಮ ಶಿವಮೊಗ್ಗ ನಗರದ ಎಲ್ಲಾ ನಾಗರಿಕರಿಗೆ ಕೂಡ ನಾವು ಮಾಡುವಂತಹದ್ದು ಈ ಹಿನ್ನೆಲೆಯಲ್ಲಿ ಇದು ತುಂಬಾ ಒಂದು ಒಳ್ಳೆ ಕ್ರೀಡೆ ಇದೆ ಒಂದು ಒಳ್ಳೆ ಸ್ಪರ್ಧೆ ಇದೆ ಇದು ಮುಂದಿನ ದಿನಗಳಲ್ಲಿ ಜಾಸ್ತಿ ದಿವಸ ಅಳವಡಿಸ್ಕೊಳ್ಳೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂತ ಈಗ ನಮ್ಮೊಂದಿಗೆ ನಮ್ಮ ಪೂಜಾ ಮಹಾಪೌರ್ ಇದ್ದಾರೆ ಅವರು ಕೂಡ ಸಭೆ ಉದ್ದೇಶ ಹೇಳಿ ಮಾತಾಡ್ತಾರೆ ಹೊಸ ಟೈಪ್ ಅಂದ್ರೆ ಈ ದಸರಾದಲ್ಲಿ ಹೊಸ ಟೈಪ್ ಅನ್ನೋದೇ ಒಂದು ನಾನು ನೋಡಿದ್ದೆ ಫಸ್ಟ್ ಟೈಮು ಬಟ್ ಕೇಳ್ಕೊಳ್ತಾ ಇದ್ದೆ ಇದನ್ನ ಬಹಳನೇ ಒಂದು ಹಿಂದೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅನಾ ವಿಜಯ ಸರು ನನಗೆ ಇದು ಹೊಸ ಟೈಪ್ ನಾನು ಇವತ್ತು ಇವಾಗ ಕೇಳ್ಕೊಳ್ತಾ ಇದ್ದೆ ಹಾಗೆ ಏನು ಅಂತೇಳಿ ಬಟ್ ಈ ತರ ಉತ್ಸಾಹಿಗಳು ಇದ್ದಾರೆ ಅಂದ್ರೆ ಬಹಳ ಈ ತರದ ಮುಂದಿನ ದಿನಗಳಲ್ಲಿ ವರ್ಷ ಇದನ್ನ ಮಾಡುವಂಥದ್ದು ನಿರಂತರವಾಗಿ ಮಾಡ್ಬೋದು ಮತ್ತೆ ಇಂಥ ಕಾರ್ಯಕ್ರಮಗಳು ಹಂಗೆ ಒಪ್ಕೊಂಡ್ರೆ ಎಲ್ಲರಿಗೂ ಒಂದು
प्रेम प्रीति वात्सल्य जास्ती उठते अदे रीतिलू निम फैमिली हद्नाकु दसरा कला दसरा रंग दसरा सांस्कृतिक दसरा आर दसरा मकल दसरा आर हद्नाक दसरा दिन नि्य संजे आर ऋण हनंटे तनक अली फ्रीडम पार्क कार्यक्रम अदे रीति मध्यान बेगे हे मत कोपरंगवत चलनचित चलनचित्रोत्सव उत्सव उद्घाटन इवतु आगे रीति अदे रीति रंग दसरा उद्घाटन है एलू भागवु एलू इडी शिवम्ग नागरिक दसरा हब्ब वातावरण क्रियेट आता मोन्े बालीवुड शो ना ट्रेजर एर कार्यक्रम नाला मॉल सिटी सेंटर मॉल टॉयलेट हंट टीम मनोरंजने को शनिवार जिला मटद नृत्य स्पर्धे है ಎಲ್ಲಾ ಕಾರ್ಯಕ್ರಮಗಳು ಕೂಡ ತಾವೆಲ್ಲ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಸಿಕೊಡಬೇಕು ಅಂತ ಕೇಳ್ಕೊಂಡ ಇವಾಗ ನಮ್ಮ ಅಡಿಸಲ್ ಸ್ಪೇರ್ ಬರ್ತಿದ್ದಾರೆ ಹರಿಗೆ ಅಂತ ಲೆಕ್ಕ ಅದು ವಿಷ್ಣು ಅಂದ್ರೆ ಹರಿ ಹರಿಗೆ ಅಂತ ಇನ್ನೊಂದು ಬರೆದ್ರು ಲಿಟ್ಲ್ ಪ್ಲಸ್ ಸಿಟ್ ಪ್ಲಸ್ ಮೌಸ್ ಒಂದು ಡಿಸ್ಟಿಲರಿ ಚಿತ್ರ ಬರೆದ್ರು ಎಲ್ಲಿ ಹೋಗಬೇಕಿತ್ತು ಅಂತ ಅದು ಸೈ ಊರ ಹೆಸರು ಅಲ್ಲಿ ಹೋದ್ರೆ ಅಲ್ಲಿ ಡಿಸ್ಟಿಲರಿ ಚಿತ್ರ ಇತ್ತು ಇಬ್ರಾಹಿಂ ಸಾಹೇಬ್ರ ಫ್ಯಾಕ್ಟ್ರಿ ಇತ್ತು ಅವಾಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮಿಥುನ್ ಕುಮಾರ್ ಎಸ್ ಪಿ ಸಾಹೇಬರು ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಒಂದು ಸಭೆಯಲ್ಲಿ ವ್ಯಸ್ತವಾಗಿರೋದ್ರಿಂದ ನನಗೆ ಹೋಗಕ್ಕೆ ತಿಳಿಸಿರೋದ್ರಿಂದ ಅವರ ಪ್ರತಿನಿಧಿಯಾಗಿ ನಾನು ಪೊಲೀಸ್ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಇಷ್ಟೊತ್ತು ಮಹನೀಯರು ವೇದಿಕೆ ಮೇಲೆ ಮಾತನಾಡಿದರಲ್ಲ ಸೊ ಅದನ್ನೆಲ್ಲ ಕೇಳಿ ತುಂಬ ಖುಷಿಯಾಯಿತು ಸೊ ಹಾಗಾಗಿ ಪ್ರಪ್ರಥಮವಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೇಯರ್ ಅವರು ಇರ್ಬೋದು ಸದಸ್ಯರು ಇರ್ಬೋದು ಅಂತ ಕ್ರಮನೇ ಹೋಗ್ಬಿಟ್ಟಿದೆ ಎಲ್ಲ ಗೂಗಲ್ ಕೇಳಿ ಕೊಟ್ಬಿಟ್ಟು ಮಾತೆತ್ತಿದ್ರು ಗೂಗಲ್ ಗುರು ನಿಮ್ಮ ಫೋನ್ ನಂಬರ್ ಏನ್ರಿ ಅಂತ ಮೊನ್ನೆ ಒಬ್ಬರು ಯಾರಿಗ ಕೇಳಿದ್ರೆ ತಡ್ರಿ ಸರ್ ನನ್ನ ಮೊಬೈಲ್ ನೋಡಿ ಹೇಳ್ತೀನಿ ಅಂತ ಫೋನ್ ನಂಬರ್ ಸುತ್ತ ನೆನಪಿಲ್ಲ ಎಲ್ಲಾನು ನಮ್ಮ ಒಂದು ಮೆದುಳಿಗೆ ಕೆಲಸ ಕೊಡ್ತಕ್ಕಂಥದ್ದು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಕಮ್ಮಿ ಆಗ್ಬಿಟ್ಟಿದೆ ಏನೇ ಒಂದು ಸಮಸ್ಯೆ ಬಂದರೂ ಗೂಗಲ್ಗೆ ಹೋಗೋದು ಸರ್ಚ್ ಮಾಡುವಂಥದ್ದು ಹಾಗಾಗಿ ಅಂಥ ಒಂದು ಕ್ಲಿಷ್ಟಕರವಾದಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ನಿಂತ ನೀರು ಆಗಿರ್ತಕ್ಕಂಥ ನಮ್ಮ ಯೋಜನಾ ಕ್ರಮಕ್ಕೆ ಮತ್ತೆ ಒಂದು ಚಾಲನೆ ಕೊಡ್ತಕ್ಕಂಥ ಒಂದು ವಿನೂತನವಾದಂಥ ಏನು ಪ್ರಯೋಗ ನೀವು ಮಾಡ್ತಾ ಇದ್ದೀರಿ ತುಂಬ ನನಗೆ ಸಂತೋಷ ಆಯಿತು ಇದಕ್ಕೆ ನಾವು ಇನ್ನೊಂದು ಸಂದರ್ಭದಲ್ಲಿ ಅಥವಾ ಬೇರೆ ಒಂದು ಅದಕ್ಕೆ ಶಬ್ದ ನಾವು ವ್ಯಾಖ್ಯಾನಿಸ್ಬೇಕಂದ್ರೆ ಬ್ರೇನ್ ಟೀಸರ್ಸ್ ಅಂತ ಕೂಡ ಇರುತ್ತೆ ಸುಮ್ಮನೆ ನಾವು ಕೂತ್ಕೊಂಡು ಭಾಳ ಸುಲಭವಾಗಿ ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ಸುಲಭವಾಗಿ ಬಗೆಹರಿಸ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಕೊಟ್ಬಿಟ್ರೆ ಅದರ ಮಜಾನೇ ಇರೋದಿಲ್ಲ ಈ ಥರ ನಿಮಗೆ ಬ್ರೇನ್ ಟೀಸರ್ ಥರ ಮೆದುಳಿಗೆ ಅಗಾಧವಾದಂಥ ಒಂದು ಕೆಲಸಗಳನ್ನು ಕೊಟ್ಟು ಹಲವಾರು ಹಿಂಟುಗಳನ್ನು ಕೊಟ್ಬಿಟ್ಟು ಶಬ್ದದ ರೂಪದಲ್ಲಿ ಅದನ್ನು ಹೇಳಿದು ನೀವು ಅದನ್ನು ಡಿಕೋಡ್ ಮಾಡ್ತಾ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಮತ್ತು ಆ ಟ್ರೆಜರ್ ಹಂಟನ್ನು ನೀವು ಮುಟ್ಟಬೇಕಾದಂಥ ಒಂದು ಏನು ಸ್ಥಳ ಇದೆ ಅದಕ್ಕೆ ಸಾಕಷ್ಟು ನಿಮ್ಮ ಮೆದುಳಿಗೆ ಕೆಲಸ ಕೊಟ್ಟು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಬುದ್ಧಿಮತ್ತೆಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿ ಆಗಬೇಕಾಗತ್ತೆ ಮತ್ತು ಯಾರು ಯಶಸ್ವಿ ಆಗಿರ್ತೀರಿ ಅವರಿಗೆ ನಗದು ಬಹುಮಾನ ಈಗಾಗಲೇ ಹೇಳ್ದಂಗೆ 10,000 ರೂಪಾಯಿನ ನಗದು ಬಹುಮಾನನ ಇಟ್ಟಿದ್ದಾರೆ ಅವರು ಅದನ್ನು ಪಡ್ಕೊಳ್ತಕ್ಕಂಥದ್ದು ಸೊ ಈ ವಿನೂತನ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಇನ್ನೂ ಮುಂಬರುವ ದಿವಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಚಲಿತವಾಗಿ ಅನೇಕ ಜನ ಇದರಲ್ಲಿ ಭಾಗವಹಿಸಲಿ ಯೋಜನಾ ಕ್ರಮಕ್ಕೆ ಚಾಲನೆ ಸಿಗಲಿ ನಾವು ಒಂದು ಯೋಚನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿ ಆಗಿದ್ದೆ ಆದರೆ ಬೇರೆಯವ್ರಿಗೂ ಕೂಡ ಅದು ಒಂದು ಹುಮ್ಮಸ್ಸು ಮತ್ತು ಬೇರೆಯವರಿಗೂ ಕೂಡ ಅದು ಒಂದು ಮೋಟಿವೇಟ್ ಮಾಡಲಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ನಾವು ಕೂಡ ಭಾಗವಹಿಸಬೇಕು ನಾವು ಮತ್ತು ಅದರಲ್ಲಿ ಯಶಸ್ವಿ ಆಗಬೇಕು ಬಹುಮಾನ ಗೆಲ್ಲೋದು ಒಂದೇ ಅಂತಲ್ಲ ಪ್ರಯತ್ನ ಮಾಡ್ತಕ್ಕಂಥದ್ದೇನಿದೆ ಅದು ಬಹಳ ಮುಖ್ಯವಾದಂಥ ಒಂದು ಕೆಲಸ ಆಗಿರುತ್ತದೆ ಆ ಕೆಲಸ ನೀವು ಮಾಡಿ ಗೆದ್ದವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಶುಭಾಶಯಗಳು ಪ್ರಯತ್ನ ಮಾಡಿದವ್ರಿಗೂ ಕೂಡ ದೊಡ್ಡ ಶುಭಾಶಯಗಳು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಇಲಾಖೆ ವತಿಯಿಂದ ಈ ನಾಡಹಬ್ಬ ದಸರಾದ ವತಿಯಿಂದ ನಾನು ಸಂತೋಷದಿಂದ ಭಾಗವಹಿಸಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನಗೆ ಇಲ್ಲಿ ಕರೆದು ಎರಡು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಜೊತೆಗೆ ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಮಾನ್ಯರಿಗೂ ಹಂಚಿ ನನ್ನ ಮಾತು ಮುಗಿಸ್ತೆ ನಮಸ್ಕಾರ ಮೇಯರ್ ಅವರು ಶಾಸಕರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಹುಡುಕುವಂತ ಪ್ರಯತ್ನ ನಾವು ಮಾಡಬೇಕಷ್ಟೆ ದುಡ್ಡು ಬಗ್ಗೆ ಎಲ್ಲ ಯೋಚನೆ ನಮ್ದು ನಮ್ಮ ಶಿವಮೊಗ್ಗದಲ್ಲಿ ಏನೇನಿದೆ ಏನೆಲ್ಲ ಸಂಗತಿ ಇದೆ ಯಾಕಂದ್ರೆ ಇಂದು ನಾವು ಕೋಟೆ ವಿಷಯದಿಂದ ಪ್ರೆಸೆಂಟೇಷನ್ ಮಾಡಿದ್ವಿ ನಮಗೆ ಗೊತ್ತೇ ಇರಲಿಲ್ಲ ಇದೇನು ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಏನ್ ಕರೀತಾರೆ ನಮ್ಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಈ ತರದ ಅನೇಕ ಸಂಗತಿಗಳು ಒಂದು ಹುಟ್ಟು ಹಿಡ್ಕೊಂಡು ಹೋಗ್ಬೇಕಾಗಿರೋ ಸಂಗತಿ ಬಹಳ ಒಳ್ಳೆ ಕಾರ್ಯ ಇದೆ ದಯಮಾಡಿ ಮಾಡಿ ಎಲ್ಲರೂ ಯಶಸ್ವಿಯಾಗಿ ಎಲ್ಲರೂ ಬಹುಮಾನ ಗೆಲ್ಲಿ ಧನ್ಯವಾದ
ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಬರ್ಸ್ಕೋಬೇಕು ನೀವು.